ಎಷ್ಟೋ ಜನ ನನ್ನ ಹತ್ರ ಬಂದ್ಬಿಟ್ಟು ಕೇಳ್ತಿರ್ತಾರೆ, ಅಂದ್ರೆ ಸರ್ ನಾವು ಕೆಟ್ಟವರ, ಈಗ ನಾವು ಪ್ರೋಗ್ರಾಮ್ ಬಂದಾಗ ಒಳ್ಳೆಯವ್ರ ಆಗ್ತಾ ಇದೀವಾ? ಇಲ್ಲ. ಡೋಂಟ್ ಬಿ ಮಿಸ್ಅಂಡರ್ಸ್ಟ್ಯಾಂಡ್ ಮೀ. ಎಷ್ಟೋ ಜನ ನನ್ನ ಹತ್ರ ಬಂದ್ಬಿಟ್ಟು ಕೇಳ್ತಾ ಇದ್ರು, ನಿಮ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರೇನೆ ಒಳ್ಳೆಯವರಾಗೋದಾ? ಇಲ್ಲ, ಖಂಡಿತ ಇಲ್ಲ. ನೀವು ಬಂದ್ಬಿಟ್ಟು ನನ್ನ ಹತ್ರ ಕೇಳ್ಬೋದು, 7 ಡೇಸ್ ವರ್ಕ್ಶಾಪ್ ಅಟೆಂಡ್ ಮಾಡಿದೀವಿ, ಕುರುಕ್ಷೇತ್ರ 1, 2, 3 ಎಲ್ಲ ಮಾಡಿದೀವಿ, ಅಂದ್ರೂ ಈ ಪ್ರೋಗ್ರಾಮ್ ಯಾಕೆ ಬಂದು ಅಟೆಂಡ್ ಮಾಡ್ಬೇಕು? ನೀವು ಕೆಟ್ಟವರು ಒಳ್ಳೆಯವರಾಗಕ್ಕಲ್ಲ ಇಲ್ಲಿ ಬಂದಿರೋದು, ಆಲ್ರೆಡಿ ನೀವು ಗುಡ್ ಆಗಿದ್ದೀರಾ, ಬೆಟರ್ ಆಗಕ್ ಬಂದಿದ್ದೀವಿ. ಯೋಚನೆ ಮಾಡಿ ಅಲ್ವಾ? ಯೋಚನೆ ಮಾಡಿ, ಯಾರು ಇಲ್ಲಿ ಕೂತಿರೋರು ಕೆಟ್ಟವರು ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ? ಆಲ್ರೆಡಿ ನಮ್ಗೆ ಪಾಸಿಟಿವಿಟಿ ಅಂದ್ರೆ ಏನು, ಇಲ್ಲ ಅಂದ್ರೆ ಇಷ್ಟು ದೂರ ಎಷ್ಟೋ ಜನ ಬರ್ತಾನೆ ಇರಲಿಲ್ಲ. ದೂರ ದೂರ ದಿನ ಮೈಸೂರಿಂದ ಬಂದಿದ್ದಾರೆ ಎಷ್ಟೋ ಜನ, ಹಾಸನಿಂದ ಬಂದಿದ್ದಾರೆ, ಕೋಲಾರಿಂದ ಬಂದಿದ್ದಾರೆ, ತುಮಕೂರಿಂದ ಬಂದಿದ್ದಾರೆ, ಜನ ಬರ್ತಾನೆ ಇರಲಿಲ್ಲ. ನಾವಿಲ್ಲಿ ಬಂದಿರೋದು ಕೆಟ್ಟವರಾಗಲ್ಲ, ಆಲ್ರೆಡಿ ನಾವು ಒಳ್ಳೆಯವರಾಗಿದ್ದೀವಿ, ಒಳ್ಳೆಯವರಿಂದ ಸ್ವಲ್ಪ ಬೆಟರ್ ಆಗಕ್ಕಾಗತ್ತ, ಅದಾದ್ಮೇಲೆ ಬೆಸ್ಟ್ಗೆ ಹೋಗಕ್ಕಾಗತ್ತ. ನನ್ನ ಕೆಲಸ ಏನು ಗೊತ್ತಾ? ನೀವು ಇಲ್ಲಿದ್ದೀರ, ಗುಡ್, ನಾನು ಇಲ್ಲಿದ್ದೀನಿ, ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬರೋದು. ಈ 2 ಅವರ್ಸ್ ಅಲ್ಲಿ ನನ್ ಇಲ್ಲಾದ್ರೂ ಹೋಗಕ್ ಆಗ್ಬೇಕಲ್ಲ. ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡು. ಪೇಷಂಟ್ ಅರ್ಥ ಆಯ್ತಿದ್ದು, ಬಿಕಾಸ್ ಎಷ್ಟೋ ಜನ ನಮ್ಗೆ ಏನ್ ಅರ್ಥ ಆಗ್ತಾ ಇರತ್ತಂದ್ರೆ, ಇಂಥ ಪ್ರೋಗ್ರಾಮ್ಸ್ ಯಾಕೆ ಅಟೆಂಡ್ ಮಾಡ್ಬೇಕು? ನೀವು ಆಲ್ರೆಡಿ ಒಳ್ಳೆಯವರೇ, ಆಲ್ರೆಡಿ ಯು ಆರ್ ಗುಡ್, ಯು ಆರ್ ನಾಟ್ ಕಮ್ ಹಿಯರ್ ಬಿಕಾಸ್ ಯು ಆರ್ ಬ್ಯಾಡ್, ಯು ವಾಂಟ್ ಟು ಬಿಕಮ್ ಗುಡ್. ಯಾರು ಡ್ರಗ್ ಅಡಿಕ್ಟ್ಸ್ ಯಾರು ಇದೀರಾ ಅಲ್ಲಿ? ಇಲ್ಲ ಅಲ್ವಾ? ಆಲ್ಕೋಹಾಲಿಕ್ಸ್ ಯಾರು ಇದೀರಾ? ಇಲ್ಲ. ಆಲ್ರೆಡಿ ಯು ಆರ್ ಗುಡ್. ಆದರೆ ಇಲ್ಲಿದ್ರೆ ಸಾಲದಲ್ಲ. ಪ್ರಪಂಚದಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಅಂದ್ರೆ, ಇಲ್ಲಿದ್ರೆ ಮಾತ್ರ ಸಾಲದು. ನಾನು ನಿಮ್ಸುತ್ತೇನೆ ಇದ್ದೀನಿ, ಆದ್ರೆ ಒಂದು 2-3 ಹೆಚ್ಚೆ ಮುಂದೆ ಇದ್ದೀನಿ. ಯು ಆರ್ ಹಿಯರ್, ಐ ಆಮ್ ಹಿಯರ್. ನೀವಿಲ್ಲಿ ಬಂದ ತಕ್ಷಣ ನಾನು ಇಲ್ಲಿ ಹೋಗ್ತೇನೆ, ನೀವಿಲ್ಲಿ ಬಂದ ಅಂದ್ರೆ ಕಂಟಿನ್ಯೂಸ್ ಆಗಿ ನಮ್ಗೆ ಬೆಳೆಯಕ್ ಆಗತ್ತ. ಬಿಕಾಸ್ ಪೊಟೆನ್ಷಿಯಲ್ ಎಷ್ಟಿದೆ ಅಂದ್ರೆ, ಅಷ್ಟು ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಇರೋದ್ರಿಂದ ಕ್ಯಾನ್ ಬಿ ಗೋ ಆನ್ ಗ್ರೋಯಿಂಗ್. ಅದ್ರ ಪ್ರಾಬ್ಲಮ್ ಏನು ಗೊತ್ತಾ? ಪ್ರಾಬ್ಲಮ್ ಏನು ಗೊತ್ತಾ? ಎಷ್ಟೋ ಜನಕ್ಕೆ ಇಲ್ಲಿ ಕಂಫರ್ಟ್ ಸಿಕ್ಬಿಟ್ಟಿದೆ. ಪ್ರಾಬ್ಲಮ್ ಏನು ಗೊತ್ತಾ? ನಂದು ಅಷ್ಟೇ. ಎಲ್ಲಿ ತನಕ ನನ್ ಕಂಫರ್ಟ್ ಸಿಕ್ಬಿಡುತ್ತೋ ಇಲ್ಲಿ, ನಾನು ಇಲ್ಲಿ ಬೆಳೆಯಕ್ಕೂ ನೋಡಲ್ಲ. ಯಾಕೆ? ಕಂಫರ್ಟಬಲ್ ಆಗಿದ್ದೀನಿ. ಒಂದೇ ಒಂದು ಹೇಳಕ್ ಇಷ್ಟಪಡ್ತಿದ್ದೀನಿ, ಇಫ್ ಯು ಆರ್ ಕಂಫರ್ಟಬಲ್, ಗ್ಯಾರಂಟೀಡ್ ಯು ಆರ್ ನಾಟ್ ಗ್ರೋಯಿಂಗ್. ಓನ್ಲಿ ಡಿಸ್ಕಂಫರ್ಟ್ ಯು ಗ್ರೋ ಅಲ್ವಾ? ಸೊ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂದ್ರೆ, ಮೊದಲನೇದು ಇಲ್ಲಿ ಕಂಫರ್ಟಬಲ್ ಆಗ್ಬಿಟ್ಟಿದ್ದೀನಿ. ಇನ್ನು ಎಷ್ಟೋ ಜನ ಇಲ್ಲಿ ತನಕನೂ ಬಂದಿಲ್ಲ, ಇನ್ನು ಎಷ್ಟೋ ಜನ ಪ್ರಪಂಚದಲ್ಲಿ ಬ್ಯಾಡ ಅಂತ ಹೇಳಕ್ಕಾಗಲ್ಲ, ಇನ್ನು ಇಲ್ಲಿ ತನಕನೂ ಬಂದಿಲ್ಲ. ಯಾಕೆ ಗೊತ್ತಾ? ನೀನ್ ಯಾಕೆ ಬೆಳೆದಿಲ್ಲ ಅಂತ ಅವ್ರ ಹತ್ರ ಕೇಳಿ ಏನ್ ಗೊತ್ತಾ ಹೇಳ್ತಾರೆ, ನಮ್ಮ ತಾಯಿ ನನ್ಗೆ ಹಾಲು ಕೊಡ್ಲಿಲ್ಲ, ನಮ್ ತಂದೆ ನನ್ ಕಾನ್ವೆಂಟ್ ಕಳಿಸ್ಲಿಲ್ಲ, ನಮ್ಮ ಅಜ್ಜ ಹಿಂಗ್ ಬೈದ್ರು, ನಮ್ ಟೀಚರ್ ಸರಿ ಇಲ್ಲ, ಗೌರ್ಮೆಂಟ್ ಸರಿ ಇಲ್ಲ, ಸಿಸ್ಟಮ್ ಸರಿ ಇಲ್ಲ. ಒಂದೇ ಒಂದು ಹೇಳಕ್ ಇಷ್ಟಪಡ್ತಿದ್ದೀನಿ, ಯಾವತ್ತು ಎಲ್ಲೂ ಪ್ರಪಂಚದಲ್ಲಿ ಪರ್ಫೆಕ್ಟ್ ಪ್ರಪಂಚ ಸಿಗಲ್ಲ. ಪರ್ಫೆಕ್ಟ್ ಪ್ರಪಂಚ ಸಿಕ್ಕಾದ್ಮೇಲೆ ನಾನ್ ಕೆಲಸ ಶುರು ಮಾಡ್ತೀನಿ, ಕೆಲಸನೇ ಶುರು ಆಗಲ್ಲ. ನೀವು ಕೆಲಸ ಶುರು ಮಾಡಿದ್ಮೇಲೆ ಸ್ವಲ್ಪ ಕುಂತ್ಕೊಂಡು ಪ್ರಪಂಚ ಬೆಸ್ಟ್ ಬೆಟರ್ ಗುಡ್ ಬೆಟರ್ ಬೆಸ್ಟ್ಗೆ ಹೋಗುತ್ತೆ. ಒಂದು ಮನುಷ್ಯ 40 ವರ್ಷ ಆಯ್ತು ಅವನಿಗೆ, 15 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹುಡುಗಿ ನೋಡ್ತಾನೆ ಇಲ್ಲ, ಮದುವೆ ಮಾಡ್ಕೋಬೇಕು ಅಂತ. ಎಲ್ಲರೂ ಕೇಳಿದ್ರು, 15 ವರ್ಷದಿಂದ 150 ಹುಡುಗಿ ನೋಡಿದ್ಯಾ, ಯಾಕೆ ಒಬ್ಬರನ್ನಾದ್ರೂ ನಿನ್ ಮದುವೆ ಮಾಡ್ಕೊಳಕ್ಕಾಗಲ್ವಾ? ಯಾವ್ದು ಹುಡುಗಿ ನನಗೆ ಇಷ್ಟ ಆಗ್ಲಿಲ್ಲ, ಯಾವ್ದು ಹುಡುಗಿ? 150 ಹುಡುಗಿ 15 ವರ್ಷದಿಂದ. ಆಮೇಲೆ ಇನ್ನೊಂದು ನೆಕ್ಸ್ಟ್ ವರ್ಷ ಮತ್ತೆ ಬಂದ, ಈಗಲೂ ಮದುವೆ ಆಯ್ತಾ? ಮದುವೆ ಆಗ್ಲಿಲ್ಲ. ಏನು ನಿನ್ಗೆ ಇಷ್ಟವಾಗಿರೋ ಹುಡುಗಿ ಸಿಕ್ಲಿಲ್ವಾ? ಇಲ್ಲ, ಹೋದ ವರ್ಷ ಇಷ್ಟವಾಗಿರೋ ಹುಡುಗಿ ಸಿಕ್ಕಿದ್ರು, ಅವಳಿಗೆ ನಾನು ಇಷ್ಟ ಆಗ್ಲಿಲ್ಲ. ಸೊ ಏನಾಗುತ್ತೆ ಅಂದ್ರೆ, ಏನೋ ಒಂದು ರೀಸನ್ ಕೊಡ್ತಾ ಇರ್ತೀವಿ, ಬಿಕಾಸ್ ವಿ ಆರ್ ಕಂಫರ್ಟಬಲ್ ವಿತ್ ವಾಟ್ ವಿ ಆರ್ ಗೆಟಿಂಗ್. ಯಾವಾಗ ನಾವು ಕಂಫರ್ಟ್ ಅಲ್ಲಿ ಬಂದ್ಬಿಡ್ತೀವೋ, ಆ ಕಂಫರ್ಟ್ ಝೋನ್ ಅಲ್ಲಿ ಬಂದ್ಬಿಟ್ರೆ ನಮ್ಗೆ ಬೆಳೆಯಕ್ಕಾಗಲ್ಲ. ಡೋಂಟ್ ಗೆಟ್ ಇನ್ ಟು ದ ಕಂಫರ್ಟ್ ಝೋನ್, ಹ್ಯಾಪಿ ಆಗಿರಿ. ಅದಕ್ಕೆ ಕುರುಕ್ಷೇತ್ರ 1 ಅಲ್ಲ 2 ಅಲ್ಲ ಹೇಳಿದ್ದೀನಿ, ಹ್ಯಾಪಿಲಿ ಡಿಸ್ಸಾಟಿಸ್ಫೈಡ್. ಡಿಸ್ಸಾಟಿಸ್ಫೈಡ್ ಅಂದ್ರೆ ಐ ಆಮ್ ನಾಟ್ ಗೋಯಿಂಗ್ ಟು ಬಿ ಕಂಫರ್ಟಬಲ್ ಹಿಯರ್. ನೀವ್ ಇಲ್ಲಿ ಬರೋಕ್ಕಿಂತ ಮುಂಚೆ ನಾನು ಇಲ್ಲಿ ಹೋಗಿರ್ತೀನಿ, ನೀವ್ ಇಲ್ಲಿ ಬರೋಕ್ಕಿಂತ ಮುಂಚೆ ನಾವು ಇಲ್ಲಿ ಹೋಗಿರ್ತೀನಿ. ಯಾಕೆ ಗೊತ್ತಾ? ಐ ಹ್ಯಾವ್ ಡಿಸೈಡೆಡ್ ಐದರ್ ಯು ಶುಡ್ ಬಿ ದ ಮಾಸ್ಟರ್ ಆರ್ ಆನ್ ದ ವೇ ಆಫ್ ಬಿಕಮಿಂಗ್ ಎ ಮಾಸ್ಟರ್. ಯಾವುದೇ ಒಂದು ಕೆಲಸ ತಗೊಳ್ಳಿ, ನಿಮ್ಮ ವೃತ್ತಿಯಲ್ಲೇ ಅದರಲ್ಲಿ ನೀವು ಮಾಸ್ಟರ್ ಆಗಿರ್ಬೇಕು, ಅಥವಾ ಮಾಸ್ಟರ್ ಆಗೋ ಸಾಧ್ಯತೆ ಅಥವಾ ರೂಟ್ ಅನ್ನಾದ್ರೂ ಇರಬೇಕು. ಎಷ್ಟು ಜನಕ್ಕೆ ಅರ್ಥ ಆಯ್ತು ಈ ಮಾತು? ಐದರ್ ಯು ಶುಡ್ ಬಿ ದ ಮಾಸ್ಟರ್. ನಿಮ್ ಕೆಲಸದಲ್ಲೇನೆ ಅಡ್ವರ್ಟೈಸ್ಮೆಂಟ್ ಮಾಡಿ, ನೀವು ಮಾಸ್ಟರ್ ಆಗಿರ್ಬೇಕು, ಅದು ಮಾಸ್ಟರ್ ಆಗೋ ದಾರಿ ಇಲ್ಲದ್ರು ಇರ್ಬೇಕು. ನಾನೊಂದು ಹೇಳ್ತೀನಿ, ನಾನಿನ್ನು ಮಾಸ್ಟರ್ ಆಗಿಲ್ಲ,
ಡೆಫಿನೆಟ್ ಮಾಸ್ಟರ್ ಆಗಿಲ್ಲ, ಆದರೆ ನನ್ನ ದಾರಿ ಏನಿದೆ ನಾನು ಕರೆಕ್ಟ್ ದಾರಿಯಲ್ಲಿದ್ದೀನಿ. ಈ ತರ ಮೀಟಿಂಗ್ಸ್ ಬಂದಾಗ ನಿಮಗೂ ಅಕಸ್ಮಾತ್ ಆಗಿ ಈ ಕಡೆ ಆ ಕಡೆ ಹೋಗೋ ವಿಚಾರ ಇದ್ರೆ ಮತ್ತೆ ದಾರಿ ತಗೊಂಡ್ಬರ್ತಾ ಇದೀನಿ. ದಿಸ್ ಇಸ್ ವಾಟ್ ದೀಸ್ ಮೀಟಿಂಗ್ಸ್ ಆರ್ ಆಲ್ ಅಬೌಟ್. ಪಾಸಿಟಿವಿಟಿ ಮಾತ್ರ ಇದ್ರೆ ಸಾಲದು, ಪಾಸಿಟಿವ್ ಬಿಲೀವಿಂಗ್ ಅಲಾಂಗ್ ವಿತ್ ಇಂಪ್ಲಿಮೆಂಟೇಷನ್ ನಾವು ಲೈಫ್ ಅಲ್ಲಿ ಎಲ್ಲರೂ ಸೇರ್ಕೊಂಡು ಮೇಲೆ ಬೆಳಿಬಹುದಾಗಿದೆ. ಫೇಸ್ ಟು ಫೇಸ್ ಹೇಳ್ತಾ ಇದೀನಿ ನಿಮ್ಮೆಲ್ಲರಿಗೂ, ನಿಮಗೆ ಎಕ್ಸಾಕ್ಟ್ಲಿ ಏನ್ ಸಿಕ್ಬೇಕು ಲೈಫ್ ಅಲ್ಲಿ ಅದು ಸಿಕ್ಕಿದೆ. ಇನ್ನೇನಾದ್ರೂ ನಿಮ್ಗೆ ಲೈಫ್ ಅಲ್ಲಿ ಸಿಕ್ಬೇಕು ಅಂತಿದ್ರೆ ಎಷ್ಟು ಬೆಳಿತಿರೋ ಅಷ್ಟು ನಿಮ್ಗೆ ಲೈಫ್ ಅಲ್ಲಿ ಸಿಗತ್ತೆ. ಎಲ್ಲಿ ತನಕ ನಾವು ಬೆಳಿಯಲ್ವೋ, ಕೋಪ ಬರ್ಬೋದು ಜನ ಹೇಳಿದಾಗ ನಿಮ್ಗೇನ್ ಆಲ್ರೆಡಿ ನಾನು ಹೇಳಿದಾಗ್ಲೇ ಎಷ್ಟೋ ಜನಕ್ಕೆ ವರ್ಕ್ಶಾಪ್ ಅಲ್ಲಿ ಕೋಪ ಬಂತು. ಯು ವಿಲ್ ಗೆಟ್ ವಾಟ್ ಯು ಡಿಸರ್ವ್ ಅಂಡ್ ನಾಟ್ ವಾಟ್ ಯು ಡಿಸೈಡ್. ನಿಮ್ಗೆ ಏನ್ ಅರ್ಹತೆ ಇರುತ್ತೋ ಅದೇ ಸಿಗೋದು, ಯಾವ್ದ್ರ ಮೇಲೆ ಆಸೆ ಇರುತ್ತೋ ಅದು ಸಿಗಲ್ಲ ಅಂತ ಹೇಳಿದಾಗ ಕೋಪ ಬಂತು. ಆದ್ರೆ ಈಗ ಹೇಳ್ತಾ ಇದೀನಿ ಮತ್ತೆ ಇನ್ನೊಂದ್ಸತಿ, ಯು ಹ್ಯಾವ್ ಎಕ್ಸಾಕ್ಟ್ಲಿ ಗಾಟ್ ವಾಟ್ ಯು ವಾಂಟ್. ಇಫ್ ಯು ವಾಂಟ್ ಎನಿಥಿಂಗ್ ಬೆಟರ್, ಯು ಶುಡ್ ಇಂಪ್ರೂವ್ ಯುವರ್ ಸೆಲ್ಫ್. ಯು ಶುಡ್ ಸ್ಟಾರ್ಟ್ ಯೂಸಿಂಗ್ ಅವರ್ ಪೊಟೆನ್ಶಿಯಲ್, ಯು ಶುಡ್ ಸ್ಟಾರ್ಟ್ ಬಿಲೀವಿಂಗ್ ಇನ್ ಅವರ್ ಸೆಲ್ಫ್. ಅವಾಗ ನಾವು ಲೈಫ್ ಅಲ್ಲಿ ಮುಂದಕ್ಕೆ ಹೋಗಕ್ಕಾಗೋದು.